ಕಾರವಾರದಲ್ಲಿ ಮಳೆಯ ಅಬ್ಬರ ಅದರಿಂದಾಗಿರುವಂತಹ ಅವಾಂತರವನ್ನು ನೋಡಿದ್ವಿ ಇನ್ನು ಕೃಷ್ಣನಗರಿ ಉಡುಪಿಯಲ್ಲೂ ಕೂಡ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾರೆ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಸಾವಿರಾರು ಎಕರೆಯ ಭತ್ತದ ಗದ್ದೆ ಮಳೆ ನೀರಿಗೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ನಾಟಿ ಮಾಡಿದಂತಹ ಭತ್ತದ ಪೈರೇನಿದೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿದೆ ಬೈಂದೂರು ಕುಂದಾಪುರ ಕಾಪುವಿನಲ್ಲಿ ಭತ್ತದ ಬೆಳೆ ನಾಶವಾಗಿದೆ ಒಟ್ಟು ಮೂವತ್ತಾರು ಸಾವಿರ ಹೆಕ್ಟರ್ ಬೆಳೆ ನಾಶವಾಗಿರುವಂಥದ್ದು ರೈತ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಮಳೆ ತಂದೊಡ್ಡಿದೆ ನೋಡಿ ಭತ್ತವನ್ನು ನಾಟಿ ಮಾಡುವಂತಹ ಸಂದರ್ಭದಲ್ಲಿ ರೈತ ಬೆವರಲ ರಕ್ತ ಸುರಿಸಿರ್ತಾನೆ ಕಷ್ಟಪಟ್ಟಿರ್ತಾನೆ ಈಗ ಸಾವಿರಾರು ಎಕರೆಯ ಈ ಭತ್ತದ ಗದ್ದೆ ಮಳೆ ನೀರಿನಿಂದ ಜಲಾವೃತವಾಗಿದೆ ಮಳೆ ನೀರು ನಿಂತಾಗ ಸಹಜವಾಗಿಯೇ ಆ ಭತ್ತದ ಸಸಿ ಏನಿರುತ್ತೆ ಅದು ಕೊಳೆಯುತ್ತೆ ಈಗ ಅದೇ ಪರಿಸ್ಥಿತಿ ಉಡುಪಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ಮುಂಗಾರು ಆರಂಭ ಆಗ್ತಾ ಇದ್ದ ಹಾಗೆ ನಾಟಿ ಕೆಲಸ ಆರಂಭ ಆಗುತ್ತೆ ಉಡುಪಿ ಜಿಲ್ಲೆಯಾದ್ಯಂತ ಕಂಟಿನ್ಯೂಸ್ ಆಗಿ ಹತ್ತು ದಿವಸಗಳಿಂದ ಮಳೆ ಸುರಿತಾ ಇದೆ ಕೆಲವು ತಗ್ಗು ಪ್ರದೇಶಗಳಿಗೆ ನೆರೆ ಹಾವಳಿ ಆಗಿದ್ದು ಬಿಟ್ರೆ ಇದು ಬೇಸಾಯ ಮಾಡುವಂತವರಿಗೆ ಕೃಷಿಗೆ ಇದು ವರದಾನ ಆಗಿರುವಂತಹ ಮಳೆ ಆ ಅಡಿಕೆ ಬೆಳೆಗೆ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡ್ತದೆ ಯಾಕಂದರೆ ನಿರಂತರವಾಗಿ ಹತ್ತು ದಿವಸ ಮಳೆ ಬಂದ್ರೆ ಕೊಳೆ ರೋಗ ಆವರಿಸ್ತದೆ ಅನ್ನುವಂಥದ್ದು ಆದರೆ ಭತ್ತದ ಬೇಸಾಯಕ್ಕೆ ಇದೊಂದು ವರದಾನ ನಾವು ನೋಡ್ಬೋದು ಭತ್ತ ನಾಟಿ ಮಾಡಿ ಸುಮಾರು ಹತ್ತು ಹದಿನೈದು ದಿವಸ ಆದಂತಹ ಗದ್ದೆಯಲ್ಲಿ ನಾವಿದ್ದೇವೆ ಅಂದರೆ ಜೀವ ಕಳೆ ಪಡ್ಕೊಂಡಂತಹ ಗದ್ದೆಗಳಿಗೆ ನೆರೆ ಬಿದ್ದರೂ ಕೂಡ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು ಬೇಸಾಯಗಾರರ ಮಾತು ಆದರೆ ಸಮಸ್ಯೆ ಆಗಿರುವಂಥದ್ದು ಬೈಂದೂರು ಆಗಿರ್ಬೋದು ಅಥವಾ ಕುಂದಾಪುರ ಕಮಲಶಿಲೆ ಈ ಭಾಗದಲ್ಲಿ ಒಂದೆರಡು ದಿವಸದ ಹಿಂದೆ ಉಳುಮೆ ಮಾಡಿ ಬಿತ್ತನೆಯನ್ನು ಹಾಕಿದ್ದಾರೆ ಬೀಜ ಅಲ್ಲಿ ನೋಡ್ಬೋದು ಪಕ್ಕದ ಗದ್ದೆಗಳು ಬಿತ್ತನೆ ಹಾಕಿದಂತಹ ಗದ್ದೆಗಳು ಇನ್ನೂ ಕೂಡ ಮೊಳಕೆ ಬಂದಿಲ್ಲ ಅಂಥ ಸಂದರ್ಭದಲ್ಲಿ ನಿರಂತರವಾಗಿ ಮೂರ್ನಾಲ್ಕು ದಿವಸ ಅಲ್ಲಿ ನೆರೆ ಆವರಿಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದು ಕೊಳೆತು ಹೋಗ್ತದೆ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಮೂವತ್ತಾರು ಸಾವಿರ ಹೆಕ್ಟೇರ್ನಷ್ಟು ಭತ್ತದ ಬೇಸಾಯವನ್ನು ಮಾಡುವ ಟಾರ್ಗೆಟ್ ಇದೆ ಕಳೆದ ಬಾರಿ ಅದನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂದರೆ ನಿರಂತರವಾಗಿ ಬರಗಾಲದ ವಾತಾವರಣ ಬಂದಿತ್ತು ನಿಗದಿತ ಪ್ರಮಾಣದಲ್ಲಿ ಮಳೆಯೇ ಬಂದಿರಲಿಲ್ಲ ಆದರೆ ಈ ಬಾರಿ ಡಿ ಎ ಹೇಳಿದೆ ಬಹಳಷ್ಟು ಉತ್ತಮವಾದ ವಾತಾವರಣ ಇವತ್ತು ಕರ್ನಾಟಕ ಆಗಿರ್ಬೋದು ಅಥವಾ ಭಾರತದಲ್ಲಿ ಇದೆ ಅನ್ನುವಂಥದ್ದು ಅದು ಸತ್ಯ で。 ಆರ್ದ್ರೆ ನಕ್ಷತ್ರದಲ್ಲಿ ಉತ್ತಮವಾಗಿ ಮಳೆ ಆಗಿತ್ತು ಈಗ ಪುನರ್ವಸು ನಕ್ಷತ್ರ ನಕ್ಷತ್ರ ಬದಲಾಗಿದೆ ಈ ಬಾರಿ ಕೂಡ ಉತ್ತಮವಾಗಿ ಮಳೆ ಬೀಳ್ತಾ ಇದೆ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿದೆ ನಾವು ಇವಾಗ ನೋಡ್ತಾ ಇದ್ದೇವೆ ಇದು ಬಯಲು ಅಂತೇಳಿ ಆ ಬಯಲು ಗದ್ದೆಯಲ್ಲಿ ಉತ್ತಮವಾದ ಬೇಸಾಯ ಆಗ್ತಾ ಇರುವಂಥದ್ದು ಅಂದರೆ ನೀರಾವರಿ ಜಮೀನಿನಲ್ಲಿ ಉತ್ತಮವಾದ ನೀರಾಗಿದೆ ಆದರೆ ಗುಡ್ಡಗಳನ್ನು ಕಡಿದು ಬೆಟ್ಟು ಗದ್ದೆಗಳನ್ನು ಮಾಡ್ತಾರೆ ಅಲ್ಲೂ ಕೂಡ ಉತ್ತಮವಾದ ಬೇಸಾಯ ಆಗಿರೋ ಆಗಿರುವುದನ್ನು ನಾವು ಈ ಭಾಗದ ಗದ್ದೆಗಳಲ್ಲಿ ನಾವು ನೋಡ್ಬೋದು ಹಾಗಾಗಿ ಹವಾಮಾನ ಇಲಾಖೆ ಮತ್ತೆ ಮುನ್ಸೂಚನೆಗಳನ್ನ ಕೊಟ್ಟಿದೆ ಮಳೆ ಮುಂದುವರಿತದೆ ಅನ್ನುವಂಥದ್ದು ನಾವು ನೋಡ್ಬೋದು ಗದ್ದೆಗಳಲ್ಲಿ ಅಂದರೆ ಅಂದ್ರೆ ಇದೇ ತರ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಬಿತ್ತನೆ ಮಾಡಿದಂತಹ ಗದ್ದೆಗಳಿಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತದೆ ಮೊಳಕೆ ಒಡೆಯುವುದಿಲ್ಲ ಅನ್ನುವಂಥದ್ದು